ಎಜೆ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣದ ಪ್ರವೀಣ ನಾಡಗೌಡ ಅವರ ವಾರ್ಡಿನಲ್ಲಿ 75ನೇ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ 30 ಗ್ರಾಮ 2 ಪುರಸಭೆ ಈ ಹಿನ್ನೆಲೆಯಲ್ಲಿ 1 ನಗರಸಭೆಯಲ್ಲಿ ಬರುವಂತಹ ರಬಕವಿ ಬನಹಟ್ಟಿ ನಗರಗಳಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಮಾತನಾಡಿದ ಮಾಜಿ ಸಚಿವೆ ಹಾಗೂ ತೇರದಾಳ ಮತಕ್ಷೇತ್ರದ ಮಾಜಿ ಶಾಸಕಿ ಉಮಾಶ್ರೀ ಅವರು ನಾಳೆ 12/8/2022 ರಂದು ಬೆಳಗ್ಗೆ 8 ಗಂಟೆಗೆ ರಬಕವಿ ನಗರದ ಶಿವದಾಸಿಮಯ್ಯ ಸಮುದಾಯ ಭವನದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಈಗ ರಾಮಪುರ ಮೂಲಕ ನಗರಸಭೆ ಬನಹಟ್ಟಿ ಪೊಲೀಸ್ ಠಾಣೆ ವೈಭವ ಚಿತ್ರಮಂದಿರ ಮಧ್ಯದಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಶನಿವಾರಪೇಟೆ ಮಂಗಳಪೇಟೆಯ ಮೂಲಕ ನಂತರ ಈಶ್ವರಲಿಂಗ ಮೈದಾನದಲ್ಲಿ ಸೇರುತ್ತೇವೆ ಎಂದು ಹೇಳಿದ್ದಾರೆ. ನಾಳೆ 12ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಶಿವಸಿಂಪಿ ಸಮುದಾಯ ಭವನದಲ್ಲಿ ಸೇರಿ ರಬಕವಿಯ ರಸ್ತೆ ಒಳಗಡೆ ಬಸ್ ಸ್ಟ್ಯಾಂಡ್ ಮೂಲಕವಾಗಿ ರಬಕವಿಯ ಮಾರುಕಟ್ಟೆಯನ್ನು ತಲುಪಿ ಅಲ್ಲಿಂದ ಮುಂದೆ ರಾಮಪುರದಲ್ಲಿ ನಗರಸಭೆಯ ಮೂಲಕವಾಗಿ ಮತ್ತು ಎಡಕ್ಕೆ ತಿರುಗಿದಾಗ ಪೊಲೀಸ್ ಸ್ಟೇಷನ್ ಬನಹಟ್ಟಿಯ ಮೂಲಕವಾಗಿ ವೈಭವ ಥಿಯೇಟರ್ ಮುಂದೆ ನೇರವಾಗಿ ಹೋಗ್ತಾ ಮಧ್ಯದಲ್ಲಿ ಗಾಂಧಿಯವರ ಪ್ರತಿಮೆಗೆ ನಾವು ಮಾಲಾರ್ಪಣೆಯನ್ನು ಮಾಡಿ ವೈಭವ ಟ್ಯಾಕ್ಸಿಂದ ಮುಂದೆ ಶನಿವಾರಪೇಟೆ ಶನಿವಾರಪೇಟೆಯಿಂದ ಮಂಗಳವಾರಪೇಟೆ ಆ ಮೂಲಕವಾಗಿ ಬಂದು ಈಶ್ವರಲಿಂಗ ಮೈದಾನದಲ್ಲಿ ಎಲ್ಲರೂ ಸೇರ್ತೇವೆ. ಅಲ್ಲಿ ಒಂದು ಮಂಟಪದಲ್ಲಿ ಸಭೆಯನ್ನು ಕೂಡ ನಾವು ಮಾಡ್ತೇವೆ. ಸಭೆಯನ್ನು ಮಾಡಿದ ನಂತರದಲ್ಲಿ ಅಲ್ಲೇ ಒಂದು ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಸ್ವಲ್ಪ ಆಹಾರವನ್ನು ಸೇವಿಸಿ ಎಲ್ಲರೂ ಕೂಡ ಅಲ್ಲಿಂದ ನಿರ್ಗಮಿಸ್ತಾ ಇದ್ದೇವೆ. ಈ ರೀತಿಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಕಾರಣಕ್ಕೋಸ್ಕರ ನಮ್ಮ ಕ್ಷೇತ್ರದಾದ್ಯಂತ ಇರತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಪ್ರಮುಖರು ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸಹ ಬರುವುದರ ಮೂಲಕ ಆಯಾ ಹಳ್ಳಿಗಳಲ್ಲಿ ಅವರುಗಳು ಸಭೆಗಳನ್ನು ಮಾಡಿ ಯಾರು ಈ ದೇಶಭಕ್ತಿಯನ್ನು ಹೊಂದಿರತಕ್ಕಂಥ ಸಾರ್ವಜನಿಕರು ಇದ್ದಾರೆ ಮಹಿಳೆಯರಿರ್ಬೋದು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಕರೆತರುವಂತಹ ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಮಾಡಬೇಕು ಅಂತಕ್ಕಂಥದ್ದನ್ನು ವಿನಂತಿ ಮಾಡ್ತಾ ಇದರಲ್ಲಿ ನಾವಷ್ಟೇ ಅಲ್ಲ ಸಾರ್ವಜನಿಕರು ಕೂಡ ಬಂದು ಭಾಗಿಯಾಗಲಿಕ್ಕೆ ಮುಕ್ತ ಅವಕಾಶವೂ ಇದೆ. ಎಲ್ಲರೂ ಕೂಡ ಶುಭ್ರಿಯ ವಸ್ತ್ರವನ್ನು ಧರಿಸಿ ಬರಬೇಕು ಅಂತೇಳಿ ನಾವೆಲ್ಲರನ್ನು ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆ ಕಾರಣಕ್ಕೋಸ್ಕರ ನಾವಿವತ್ತು ಸಭೆಯನ್ನು ಕೂಡ ಇಲ್ಲಿ ತೇರದಾಳ ನಗರದ ಸಭೆಯನ್ನು ಕೂಡ ನಾವಿವತ್ತು ತಗೊಂಡಿದ್ದೇವೆ. ಇನ್ನು ಕೇಂದ್ರ ಸರ್ಕಾರ ಹರ್ ಘರ್ ತಿರಂಗಾ ಎಂಬ ಅಮೆಂಡ್ಮೆಂಟ್ ತಂದು ಎಲ್ಲವೂ ಗಾಳಿಗೆ ತೂರಿ ರಾಷ್ಟ್ರಧ್ವಜವನ್ನು ಒಂದು ಸಾಧಾರಣ ಬಟ್ಟೆಯನ್ನು ಮಾಡಿ ಧ್ವಜಕ್ಕೆ ಅವಮಾನ ಮಾಡಿದ ಕೇಂದ್ರ ಸರ್ಕಾರ ಎಂದು ಆರೋಪಿಸಿದ್ದಾರೆ. ಒಂದು ಬಾವುಟವನ್ನು ಮಾಡಬೇಕಂದ್ರೆ ಇದೆಯಲ್ಲ ಈ ಒಂದು ಸೈಡಲ್ಲಿ ನಾವು ಕಟ್ಟಿಗೆಯನ್ನು ಹಾಕ್ತೀವಲ್ಲ ಇದು ಏನಿರಬೇಕು ಇದು ಒಂದು ಖಾದಿಯ ಬಿಳಿಯ ವಸ್ತ್ರ ಇದನ್ನು ಹಿಡಿದಿರುತ್ತೆ ಹೇಗೆ ಹೊಲಿಗೆ ಹಾಕಬೇಕು ಅನ್ನೋದಕ್ಕೂ ಕೂಡ ಹೋಗಿ ಬೆಂಗೇರಿಯಲ್ಲಿ ಇಡೀ ದೇಶದಲ್ಲೇ ತಯಾರಾಗುತ್ತಲ್ಲ ಬಾವುಟವನ್ನು ತಯಾರು ಮಾಡೋ ಕೇಂದ್ರ ಇದೆಲ್ಲ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಿ ಅಲ್ಲಿ ಹೋಗಿ ಎಷ್ಟು ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಅದನ್ನು ತಯಾರು ಮಾಡ್ತಾರೆ ಅಂತ. ಈ ಒಂದು ಚಕ್ರ ಇದೆಯಲ್ಲ ಈ ಚಕ್ರ ಎಷ್ಟು ಅರ್ಥವನ್ನು ಕೊಡುತ್ತೆ 24 ಪೋಕ್ಸ್ಗಳಿದೆಯಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ ಅಶೋಕ ಚಕ್ರಕ್ಕೆ ಹೇಗೆಲ್ಲ ಅವರು ಪ್ರಿಂಟ್ಗಳನ್ನು ಮಾಡ್ತಾರೆ ಹರಿದ ಬಟ್ಟೆಗಳನ್ನು ನೀವು ಇವತ್ತು ಬಾವುಟ ಅಂತ ನಮ್ಗಳಿಗೆ ತೋರಿಸ್ತೀರಿ ಇದು ನೋಡಿ ಈ ಕಟಿಂಗ್ ನೋಡಿ ಹೌದಾ ಇದ ಕಟಿಂಗು ಇದ ಈ ರೀತಿಯ ಕಟಿಂಗ್ ದಯವಿಟ್ಟು ದಯವಿಟ್ಟು ಪ್ರಜೆಗಳ ಅರ್ಥ ಮಾಡ್ಬೋದು ಇದು ಒಂದು ಕಟಿಂಗ್ ಎಷ್ಟು ನೋವಿನ ಸಂಗತಿ ಅಂತಂದ್ರೆ ನನಗಂತೂ ಇದನ್ನೆಲ್ಲ ಕೈಯಲ್ಲಿ ಮುಟ್ಟಕ್ಕೂ ಕೂಡ ಅಸಹ್ಯ ಆಗತ್ತೆ ಕೈಯಲ್ಲಿ ಮುಟ್ಟಕ್ಕೂ ಕೂಡ ನೋಡಿ ಇದು ಒಂದು ಕಟಿಂಗ್ ನೋಡಿ ನೋವಾಗಲ್ವೇನ್ರಿ ನೋವಾಗಲ್ವೇನ್ರಿ ಯಾರಿಗೂ ನೋವಾಗ್ತಿಲ್ವೇನ್ರಿ ನನಗಂತೂ ನೋವಾಗ್ತಾ ಇದೆ ನನಗಂತೂ ಕಣ್ಣಲ್ಲಿ ನೀರು ಬರ್ತಾ ಇದೆ ಏನ್ರಿ ಇದು ಅನ್ಯಾಯ ಒಂದಕ್ಕೂ ಒಂದಕ್ಕೂ ಬಣ್ಣ ಬದಲಿ ನೋಡಿ ಕೇಸರಿ ಏನು ಕೆಂಪೇನು ನೋಡಿ ಎರಡೂ ಕೂಡ ಬಣ್ಣದ ಬಣ್ಣಕ್ಕೆ ತನ್ನದೇ ಆದಂತಹ ಮಿಕ್ಸಿಂಗ್ ಹೀಗೆ ಇರಬೇಕು ಅಂತ ಇದೆ ಬಹಳ ಕೆಟ್ಟದ್ದು ಚಕ್ರವನ್ನು ಕೂಡ ಎಲ್ಲೆಲ್ಲೋ ಎಲ್ಲೆಲ್ಲೋ ಪ್ರಿಂಟ್ ಹೊಡೆದಿದ್ದಾರೆ ಆ ಪ್ರಿಂಟ್ನ ನೋಡಬೇಕು ಮಧ್ಯಭಾಗದಲ್ಲಿ ಸರಿಯಾಗಿ ಇರಬೇಕಾದಂತಹ ಅಚ್ಚುಕಟ್ಟಾಗಿ ಒಂದು ಲೆಕ್ಕಾಚಾರವಾಗಿರ್ಬೇಕಾದಂತಹ ಅಶೋಕ ಚಕ್ರವನ್ನು ಕೂಡ ಹೇಗಂದ್ರೆ ಹಾಗೆ ಹೇಗಂದ್ರೆ ಹಾಗೆ ಪ್ರಿಂಟ್ ಕೊಟ್ಟಿದ್ದಾರೆ ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ನೋಡಿ ಇದು ಅಶೋಕ ಚಕ್ರವನ್ನ ಇವರು ಈ ರೀತಿಯಾಗಿ ಸೆಂಟರ್ ಇದೆಯಾ ನೋಡಿ ದಯವಿಟ್ಟು ನೋಡಿ ಎಲ್ಲೋ ಒಂದು ಸೈಡ್ಗೆ ಹೋಗಿದೆ ನೋಡಿ
ಕೇಸರಿ ತೋಟದ ಇದಕ್ಕಿಂತಲೂ ಅವಮಾನ ಇನ್ನೇನು ಮಾಡಬೇಕಾಗಿದೆ ನೀವು ಭಜಕ್ಕೆ ಇದಕ್ಕಿಂತಲೂ ಅವಮಾನ ಇನ್ನೇನು ಮಾಡಬೇಕಾಗಿದೆ ನೀವು ಇದು ದೇಶದ ಜನತೆ ಕ್ಷಮಿಸ್ತಾರಾ ದಯಮಾಡಿ ಇದನ್ನ ಕ್ಷಮೆ ಮಾಡತಕ್ಕಂತ ವಿಚಾರ ಅಲ್ಲ ಅಂತ ನಾನು ಭಾವಿಸ್ತೀನಿ ಯಾರಾದರೂ ಸಾಮಾನ್ಯ ಪ್ರಜೆಗಳ ಈ ಮಾತುಗಳನ್ನು ಕೇಳಿದ್ರೆ ಅವರ ಮೇಲೆ ಪೊಲೀಸ್ ಸ್ಟೇಷನ್ ಕರೆದು ತಾಕೀತುಗಳನ್ನು ಮಾಡಿಸೋಣ ಈ ಸಂದರ್ಭದಲ್ಲಿ ತೇರದಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮಣ ದೇಸಾರಟ್ಟಿ ತೇರದಾಳ ನಗರ ಘಟಕದ ಅಧ್ಯಕ್ಷ ಅಶೋಕ ಆಳಗೊಂಡ ಪ್ರವೀಣ್ ನಾಡಗೌಡ ಪರಸಪ್ಪ ಮಾಸ್ತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಸೈಯದ್ ಸನದಿ ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ